ಏನ್ ಅಜೆಂಡ ಇಲ್ಲ ಸ್ನೇಹಿತರು, ಹಳೆ ಭೂಕೈಲಾಸ ಹಳೆ ಕಂಪನಿ, ಹಳೆ ಕಂಪನಿ ಅವರು ಬರ್ತಿದ್ದಾರೆ. ಬೆಂಗಳೂರದಾಗ ಭೇಟಿ ಆಗ್ಬೇಕು ಅಂತ ಅಲ್ಲಿ ಬಂದರು. ನಾನು ಅಲ್ಲಿ ಇಲ್ಲಿಗೆ ಬಂದಿದ್ದೆ. ನಾನು ಒಂದು ದಿವಸದ ಕಾರ್ಯಕ್ರಮ ಇದ್ದಿದ್ದು, ಈಗ ಇನ್ನೊಂದು ದಿವಸ ಏನಿದೆ ಅಂದರೆ ಎಕ್ಸ್ಟೆಂಡ್ ಆಯಿತು. ಈಗ ನರಗುಂದಕ್ಕೆ ಹೋಗ್ತಾ ಇದ್ದೀನಿ. ಎಸ್ ಆರ್ ಪಾಟೀಲ್ ಅವ್ರಿಗೆ ಭೇಟಿ ಮಾಡಿ ನರಗುಂದಕ್ಕೆ ಹೋಗಿ ಅದು ಯಾರು ಹುತಾತ್ಮರಾಗಿದ್ದಾರೋ ಅವ್ರ ಮನೆ ಹೋಗಿ ಮಾತಾಡಿಕೊಂಡು ಅವ್ರಿಗೊಂದು ಸಾಂತ್ವನ ಹೇಳ್ಬರೋಣ, ಶ್ರದ್ಧಾಂಜಲಿಯನ್ನು ಅರ್ಪಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ ಅಲ್ಲಿ. ಅಲ್ಲ ಈಗ ಅವ್ರಿಗೂ ತಪ್ಪು, ನೀವು ಕೂಡ ಆಸ್ಪಿರೆಂಟ್ ಇದ್ರೆ ನಿಮಗೂ ತಪ್ಪು, ಇಬ್ರು ಕೂಡ ನೊಂದು ಎರಡು ನೊಂದು ಜೀವಗಳೀಗ ಕಾಂಗ್ರೆಸ್ನಲ್ಲಿ ನೊಂದಿರ್ತಕ್ಕಂಥವ್ರು ಸಾವಿರಾರು ಜನ ಅದಾರೆ. ಒಂದು ವೇದಿಕೆ ಬೇಕಾಗಿತ್ತು, ಈಗ ಹೊರಗೆ ಬರ್ತಾವೆ. ಗೂಡಿಗೆ ಜೇನಿನ ಗೂಡಿಗೆ ಬೆಂಕಿ ಇಟ್ಟರು, ಬೆಂಕಿನ ಇಡಲೇ ಹೊಗೆ ಇಟ್ಟರು, ದರ ದರ ಅಂತ ಗೂಡು ಹೊಡೆದಾದ ಕಚ್ಚುತ್ತಾ ಇದೆ ಜೇನಿಗೆ. ಎದ್ದು ಅತದ್ವ ಕೆರಿಕೊತಾದಾರ ಅವ್ರಿಗೆ. ಅದಕ್ಕೆ ನಿನ್ನೆ ಫಸ್ಟ್ ಫ್ರಸ್ಟ್ರೇಷನ್ನು ಪುಲಕೇಶಿ ನಗರದ್ದು ನಿಮ್ಮ ಟಿ ವ್ಯಾಗೆ ಬಂತು. ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಇದು ಶುರು ಆಯ್ತಿದ್ದು, ನಮ್ಮ ಶಾಪ ಭಾರಿ ಕೆಡದು.